ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಜುಟ್ಟಿಗೆ ಮಲಗಿ ಹೂ ಇಟ್ಕೊಂಡಂತಾಗಿದೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಪರಿಸ್ಥಿತಿ. ಹೌದು, ಬೆಂಗಳೂರನ್ನ ಬಿಟ್ಟರೆ ಹುಬ್ಬಳ್ಳಿಯ ವಾಯುವ್ಯ ಸಾರಿಗೆ ಸಂಸ್ಥೆ ರಾಜ್ಯದಲ್ಲಿ ಎರಡನೇ ದೊಡ್ಡ ಸಾರಿಗೆ ಸಂಸ್ಥೆಯಾಗಿದೆ. 7 ಜಿಲ್ಲೆಗಳ ವ್ಯಾಪ್ತಿಯ ಈ ಒಂದು ಸಂಸ್ಥೆಯಲ್ಲಿ ಪ್ರತಿದಿನ ಬರೋಬ್ಬರಿ 4.5 ಕೋಟಿ ರೂಪಾಯಿ ಆದಾಯ ಇದ್ದರೂ ಕೂಡ ನಷ್ಟದಲ್ಲಿ ಇದೆ. ಪ್ರತಿ ತಿಂಗಳ ಚಾಲಕರು ನಿರ್ವಾಹಕರು ಸರಿಯಾಗಿ ಪೇಮೆಂಟ್ ಆಗದೆ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇನ್ನು ಬಸ್ಗಳಿಗೆ ಹಾಕೋಕೆ ಟೈರ್ಗಳು ಇಲ್ಲ. ಇವೆಲ್ಲದರ ನಡುವೆ ಬಸ್ಗಳ ಪರಿಸ್ಥಿತಿಯನ್ನು ನೋಡಿದರೆ ಪ್ರಯಾಣಿಸೋಕೆ ಬೇಜಾರಾಗಿದೆ. ಹೀಗಿದ್ದಾಗ ಈ ಬಸ್ಗೆ GPS ಅಳವಡಿಕೆ ಬೇಕಾ ಅನ್ನೊಂದು ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಿದೆ. ಯಾಕೆಂದರೆ GPS ವ್ಯವಸ್ಥೆಯನ್ನು ಈಗ ಮಾಡಲಾಗ್ತಾ ಇದೆ. ಎಲ್ಲ ಬಸ್ಗಳಿಗೆ ಅಧಿಕಾರಿಗಳು GPS ಮಷಿನ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಈಗಾಗಲೇ ಆರ್ಥಿಕವಾಗಿ ನಷ್ಟದಲ್ಲಿರುವಂತಹ ಸಂಸ್ಥೆಯನ್ನು ಬಸ್ಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತೇಜನ ತರುವ ಬದಲಿಗೆ GPS ವ್ಯವಸ್ಥೆಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಟೈರ್ ಇಲ್ಲದ ಬಸ್ಗಳಿಗೂ GPS ಹಾಕ್ತಾರೆ, ಸರಿಯಾಗಿ ವ್ಯವಸ್ಥೆ ಇಲ್ಲದ ಬಸ್ಗಳಿಗೂ GPS ಹಾಕ್ತಾ ಇದ್ದಾರೆ. ಇದು ಬೇಕಾ ಅನ್ನೋ ಒಂದು ಪ್ರಶ್ನೆ ಸಿಬ್ಬಂದಿದು ಸೇರಿದಂತೆ ಸಾರ್ವಜನಿಕರದ್ದಾಗಿದೆ. ಬಸ್ಗೆ ಅಗತ್ಯ ಇರುವಂತಹ ಏನು ಫೆಸಿಲಿಟೀಸ್ ಬೇಕೋ ಆ ಫೆಸಿಲಿಟೀಸನ್ನು ಕೊಡೋದು ಬಿಟ್ಟು ಸುಮ್ಮನೆ ಆ ಬಸ್ಗಳಿಗೆ GPS ಅಳವಡಿಸ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಆ ಬಸ್ಗಳ ಪರಿಸ್ಥಿತಿಯನ್ನು ನೋಡಿದಾಗ, ಆ ಬಸ್ಗಳ ಸ್ಥಿತಿಯನ್ನು ನೋಡಿದಾಗ ಒಳ್ಳೆ ಡಕೋಟಾ ಬಸ್ಗಳಿದ್ದಂಗೆ ಇರುತ್ತೆ. ಅಂಥ ಬಸ್ಗಳಿಗೂ ಕೂಡ ಇವರು GPS ಅಳವಡಿಸುವಂತಹ ಒಂದು ಕಾರ್ಯಕ್ಕೆ ಮುಂದೋಗಿದ್ದಾರೆ. ಇನ್ನು ಅಧಿಕಾರಿಗಳ ಈ ಒಂದು ವರ್ತನೆಗೆ ಸಾರ್ವಜನಿಕರು ಹಾಗೆಯೇ ಸಿಬ್ಬಂದಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ಗಳಿಗೆ ಸರಿಯಾದ ಟೈರ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಆದರೆ GPS ಹಾಕೋಕೆ ಹೋಗ್ತಿದ್ದಾರೆ. ಒಂದು ಕಡೆ ಹೇಳ್ತಾರೆ ಬಸ್ ಸಂಸ್ಥೆ ಸಂಪೂರ್ಣವಾಗಿ ನಷ್ಟದಲ್ಲಿದೆ ಅಂತ, ಆದರೆ ಇದೆಲ್ಲ ಬೇಕಾ ಅನ್ನೋದು ಪ್ರಶ್ನೆಯನ್ನು ಈಗ ಸಿಬ್ಬಂದಿ ಮಾಡ್ತಿದ್ದಾರೆ. GPS ಇವತ್ತಿನ ದಿನದಲ್ಲಿ ಈಗ ನಮಗೆ ಈಗಾಗಲೇ ಆದಾಯ ಕೊರತೆ ಇದ್ದಾಗ ನಮಗೆ ಸಂಪೂರ್ಣವಾಗಿ ಇವತ್ತು ಸಂಬಳ ಕೊಡಲಿಕ್ಕೇ ಸ್ವಲ್ಪ ತೊಂದರೆ ಆಗ್ತಿರ್ತದೆ ಅಂದರೆ ಈ ಸಂದರ್ಭದಲ್ಲಿ GPS ಇಂಥದನ್ನೆಲ್ಲ ಯಾವುದೇ ಒಂದು ಇಂಥ ವ್ಯವಸ್ಥೆ ಸರಿಯಲ್ಲ ಅಂತ ನಮ್ಮದು, ಅದನ್ನು ಅಳವಡಿಸೋದು ಈಗ ಸದ್ಯ ಬೇಕಾಗಿಲ್ಲ. ಮೊದಲಾಗಿ ಇವತ್ತು ಸರ್ಕಾರದಿಂದ ಬರತಕ್ಕಂಥ ಏನು ಹಣ ಐತೆ ಅದನ್ನು ತಗೋಬೇಕು, ಖಾಸಗಿಯವರಿಂದ ಇವತ್ತು ನಮಗೇನು ಹಾನಿ ಆಗ್ತಾ ಇದೆ ಅದನ್ನು ತಡೆಗಟ್ಟಬೇಕು. ತಡೆಗಟ್ಟಿ ಈ ಸಂಸ್ಥೆಯನ್ನು ಸದೃಢ ಮಾಡಿದ ಮೇಲೆ ಅದೇನೇ ಹೆಚ್ಚುವರಿ ಬಂದ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನು ಬಿಟ್ಟರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ KSRTC ದೊಡ್ಡದಿದ್ದು ನಮ್ಮ ಸಾರ್ವಜನಿಕರಿಗೆ ನೀವು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಬಸ್ಗಳ ವ್ಯವಸ್ಥೆಯನ್ನು ಮಾಡಿರಿ, ಹಾಗೂ ಅಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಇರೋದು ಎಲ್ಲ ಕಾರ್ಮಿಕರ ವೇತನವನ್ನು ತಿಂಗಳ ತಿಂಗಳ ಅವರಿಗೆ ಸರಿಯಾಗಿ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿರಿ. ಅದನ್ನೆಲ್ಲ ಬಿಟ್ಟು ನೀವು ಮೋಡಕ ಬಸ್ಸು ಸೀಟ್ ಇಲ್ಲದ ಬಸ್ಗಳನ್ನು ಇದು ಮಾಡ್ತೀರಿ, ಬಸ್ಸಿಗೆ ಸುಸಜ್ಜಿತ ಟೈರ್ ಇರುವುದಿಲ್ಲ, ಇಂತೆಲ್ಲ ಇಷ್ಟೆಲ್ಲ ಅವ್ಯವಸ್ಥೆ ಇರುವಂಥ ನಿಮ್ಮ KSRTCಯಲ್ಲಿ ಈಗ ದಿಢೀರ್ನೇ ನೀವು GPS ಕೂಡಿಸುವಂಥ ಒಂದು ಹೊಸ ಕಾಯ್ದೆಯನ್ನು ತಂದಿದ್ದೀರಿ. ಆದ್ದರಿಂದ ಅದನ್ನು ಕೂಡಲೇ ರದ್ದುಪಡಿಸಿ ಅಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಸರಿಯಾಗಿ ವೇತನವನ್ನು ಕೊಡ್ರಿ. ಅವರಿಂದ ಈಗ ತಮಗೆ ತಿದಂಗೆ ಯಾವ್ಯಾವ ಬಸ್ಸಿಗೆ ಬಸ್ಸಿನ ಪರಿಸ್ಥಿತಿ ಅಸ್ತವಸ್ತಿದ್ರೆ ನಾವೇ ಈ ಸಲ ಸುಮಾರು ಒಂದು 600 ಬಸ್ಸನ್ನು ಸ್ಕ್ರ್ಯಾಪ್ ಮಾಡ್ತಿದ್ದೇವೆ. ಅದರಲ್ಲಿ ಈಗಾಗಲೇ 400 ಬಸ್ಸನ್ನು ಸ್ಕ್ರ್ಯಾಪ್ ಮಾಡಿದ್ದೇವೆ. ಹಳೆ ಬಸ್ಸು ಯಾವ 10 ಲಕ್ಷ ಮೇಲ್ಪಟ್ಟು ಓಡಿದ್ದು ಅಂಥದ್ರಲ್ಲಿ ಇನ್ನೊಂದು 200 ಉಳಿದಾವೆ, ಅವನು ಶೀಘ್ರವಾಗಿ ಹಂತ ಹಂತವಾಗಿ ಮಾಡ್ತಿದ್ದೇವೆ. ಜೊತೆಗೆ 650 ಹೊಸ ಬಸ್ ಬರ್ತವೆ.